श्री गुरुभ्यो नमः हरि ओम। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम्। मयि स्थितो मदंगेषु स्वतंत्रो व्याप्तवान् हरिः। स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजास्युः मनो वाक्कायवृत्तयः। ममैताः इति कर्तारम् उद्देश्यञ्च हरिं स्मरेत्। धर्म विज्ञान वैराग्य परमैश्वर्यशालिनः आनंदतीर्थ भगवत्पादान् वंदे निरंतरम्। आनंदतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये। महाप्रवाहिनी भीमा यस्य मार्गमदान् मुदा रघुवर्यो मुदं दद्यात् कामितार्थप्रदायकः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सर्वोत्तमनाद श्रीहरि ತನ್ನ ಅದ್ಭುತವಾದ ಮಹಿಮೆಯನ್ನು ಅನೇಕ ಮಹಾನುಭಾವರ ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದು ಆವಿಷ್ಕಾರ ಮಾಡಿ ಭಕ್ತರಿಗೆಲ್ಲ ತೋರಿಸಿ ಭಕ್ತರ ಉದ್ಧಾರವನ್ನು ಮಾಡುತ್ತಾನೆ। ಮೂಲ ರೂಪದಲ್ಲಿ ಪರಮಾತ್ಮ ತನ್ನ ನಾನಾ ವಿಧವಾದಂತಹ ಅದ್ಭುತವಾದ ಚರ್ಯೆಗಳನ್ನು ತೋರಿಸ್ತಾನೆ, ಅವುಗಳನ್ನು ಶಾಸ್ತ್ರದಿಂದ ನಾವು ತಿಳಿತೇವೆ। ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ ಪರಮಾತ್ಮ, ಇದೇ ಒಂದು ದೊಡ್ಡದಾದಂತಹ ಭಗವಂತನ ಮಹಿಮೆ। ಸತ್ಯಸ್ಸೋ ಅಸ್ಯ ಮಹಿಮಾ ವೇದ ಹೇಳುತ್ತದೆ। ಇಡೀ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು ಭಗವಂತ ಮಾಡುವ ಮಹಿಮೆ ಇದು, ಪರಮಸತ್ಯವಾದದ್ದು, ನಿತ್ಯವಾದದ್ದು, ಅದ್ಭುತವಾದದ್ದು, ಅನಿತರ ಸಾಧಾರಣವಾದದ್ದು, ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ ಅಂತಹ ಮಹಾಮಹಿಮೆ ಅದು ಭಗವಂತನಲ್ಲಿದೆ। ಅದು ಸತ್ಯವಾಗಿಯೂ ನಿತ್ಯವಾಗಿಯೂ ಇದೆ ಅಂತ ವೇದ ಕೊಂಡಾಡುತ್ತದೆ। ಇದಲ್ಲದೆ ಭಗವಂತ ಅವತಾರವನ್ನು ಮಾಡಿ ನಾನಾ ವಿಧವಾದ ತನ್ನ ಮಹಿಮೆಗಳನ್ನು ತೋರಿಸ್ತಾನೆ। ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಪ್ರಸಿದ್ಧವಾದ 10 ಅವತಾರಗಳು। ಇಷ್ಟು ಮಾತ್ರ ಅಲ್ಲ, ಹಯಗ್ರೀವ, ವೇದವ್ಯಾಸ, ಕಪಿಲ, ಧನ್ವಂತರಿ, ಹೀಗೆ ಹಲವು ಅವತಾರಗಳ ಮೂಲಕ ಪರಮಾತ್ಮ ತನ್ನ ಮಹಿಮೆಗಳನ್ನು ತೋರಿಸಿದ್ದಾನೆ। ಇದಲ್ಲದೆ ಅಂತರ್ಯಾಮಿ ರೂಪಗಳಿಂದ ಪರಮಾತ್ಮ ತನ್ನ ಮಹಿಮೆಯನ್ನು ತೋರಿಸ್ತಾನೆ। ಅನೇಕ ರಾಜಋಷಿಗಳಲ್ಲಿ, ಬ್ರಹ್ಮಋಷಿಗಳಲ್ಲಿ, ದೇವಋಷಿಗಳಲ್ಲಿ, ಮನುಷ್ಯೋತ್ತಮರಲ್ಲಿ ವಿವಿಧ ಜಾತಿಯ ಪ್ರಾಣಿಗಳಲ್ಲಿ ತನ್ನದೇ ಆದ ವಿಭೂತಿ ರೂಪಗಳನ್ನಿಟ್ಟು, ಅನೇಕ ಜಡ ವಸ್ತುಗಳಲ್ಲಿಯೂ ತನ್ನ ವಿಭೂತಿ ರೂಪಗಳನ್ನಿಟ್ಟು, ಆ ತನ್ನ ವಿಭೂತಿ ರೂಪದ ಸನ್ನಿಧಾನದ ಬಲದಿಂದ ನಾನಾ ಮಹಿಮೆಗಳನ್ನು ಪರಮಾತ್ಮ ತೋರಿಸ್ತಾನೆ। ಶ್ರೀಮದ್ ಭಗವದ್ಗೀತೆಯ
ಹತ್ತನೆಯ ಅಧ್ಯಾಯದಲ್ಲಿ ಶ್ರೀಮದ್ ಭಾಗವತದ 11ನೆಯ ಸ್ಕಂಧದಲ್ಲಿ ಹಾಗೂ ಇನ್ನಿತರ ಅನೇಕ ಪುರಾಣಗಳಲ್ಲಿ ಆ ಭಗವಂತನ ವಿಭೂತಿ ರೂಪಗಳ ವೈಭವದ ವರ್ಣನೆ ಇದೆ. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮತ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಮತ್ತೊಬ್ಬರಲ್ಲಿ ಕಾಣದ ಅದ್ಭುತವಾದ ಆಶ್ಚರ್ಯಕರವಾದ ಸಂಗತಿ ಏನಾದರೂ ಒಬ್ಬ ವ್ಯಕ್ತಿಯಲ್ಲಿ ಒಂದು ವಸ್ತುವಿನಲ್ಲಿ ಕಂಡರೆ ಅಂತಹ ಗುಣವನ್ನು ವೈಶಿಷ್ಟ್ಯವನ್ನು ಮಹತ್ವವನ್ನು ಕೊಡುವುದಕ್ಕೆ ಪರಮಾತ್ಮ ತನ್ನದೇ ಆದ ವಿಶೇಷ ಸನ್ನಿಧಾನವನ್ನು ಅಲ್ಲಿಟ್ಟಿದ್ದಾನೆ ಅಂತ ಅರ್ಥ. ಸನ್ನಿಧಾನ ಇಡೋದು ಅನ್ನುವುದಕ್ಕೆ ಅರ್ಥ ಏನು? ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯವ್ಯಂಜನಂ ಹರೇಹೇ. ಸನ್ನಿಧಾನ ಎಂಬ ಶಬ್ದದ ಉಪಯೋಗವನ್ನು ನಾವು ಬಹಳ ಮಾಡ್ತೇವೆ. ಆ ಸನ್ನಿಧಾನ ಅನ್ನುವುದರ ಅರ್ಥ ಏನು ಅಂತ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಆ ಶಬ್ದದ ಅರ್ಥವಾಗತ್ತೆ ಅನ್ನೋದನ್ನು ಆ ಶಬ್ದವೇ ನಮಗೆ ಹೇಳುತ್ತದೆ. ಸನ್ನಿಧಾನ, ಒಂದು ಸ್ವಲ್ಪ ನಿಧಾನವಾಗಿ ಸನ್ನಿಧಾನ ಅಂದ್ರೇನು ಅಂತ ಆಲೋಚನೆ ಮಾಡಿ ಆಮೇಲೆ ಆ ಶಬ್ದವನ್ನು ಬಳಕೆ ಮಾಡಿ ಅಂತ ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಸನ್ನಿಧಾನಂತು ತತ್ ಪ್ರೋಕ್ತಂ ಸಾಮರ್ಥ್ಯವ್ಯಂಜನಂ ಹರೇಹೇ. ಭಗವಂತನ ಸಾಮರ್ಥ್ಯದ ಅಭಿವ್ಯಕ್ತಿ ಇದು ಸನ್ನಿಧಾನ ಎಂಬುದಾಗಿ ಕರೆಸಲ್ಪಡುತ್ತೆ. ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತ, ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತನಾಗಿದ್ದಾನೆ ಅಂದರೆ ಅವನಲ್ಲಿ ಆ ಬುದ್ಧಿಮತ್ತೆಯನ್ನು ಕೊಡುವುದಕ್ಕೆ ಪರಮಾತ್ಮ ತನ್ನದೊಂದು ವಿಶೇಷವಾದ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಮಾಡ್ತಾನೆ. ಅದೇ ಸನ್ನಿಧಾನ. ಇನ್ನೊಬ್ಬರಲ್ಲಿ ಬಲ ಇದೆ, ಅವನು ಮಾನವನೇ ಆಗಬೇಕು ದೇವತೆಯೇ ಆಗಬೇಕು ಅಂತಲ್ಲ, ಆನೇ ಇದೆ. ಸಾಮಾನ್ಯವಾದ ಪ್ರಾಣಿಗಳಲ್ಲಿ ಇಲ್ಲದ ಭಾರೀ ಬಲ, ಭಾರೀ ಬಲಿಷ್ಠವಾದ ದೇಹ, ಎತ್ತರದ ದೇಹ, ದಪ್ಪಾದ ದೇಹ, ಗಟ್ಟಿಯಾದ ದೇಹ, ಸಾಕಷ್ಟು ತಿನ್ನುವ ಶಕ್ತಿ, ತಿಂದರೂ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಆನೆಯಲ್ಲಿದೆ. ಯಾವುದನ್ನು ತಿಂಗಳು ಕಳೆದರೂ ತಿನ್ನುವುದಕ್ಕೆ ಸಾಧ್ಯ ಇಲ್ಲ ನಮ್ಮಂಥವರಿಗೆ, ಒಂದು ದಿನದಲ್ಲಿ ತಿಂದು ಹಾಕತ್ತೆ. ತಿನ್ನುವುದು ತಿಂದದ್ದನ್ನು ಜೀರ್ಣಿಸಿಕೊಳ್ಳುವುದು. ಕೆಲವರು ತಿಂತಾರೆ ಆಶೆಯಿಂದ, ಜೀರ್ಣಿಸಿಕೊಳ್ಳೋದಕ್ಕಾಗುವುದಿಲ್ಲ. ಕಾರಣ ಭಗವಂತನ ಒಂದು ಶಕ್ತಿ, ಆ ಶಕ್ತಿಯ ಅಭಿವ್ಯಕ್ತಿ ಆನೆಯಲ್ಲಿ ಇದೆ. ಹೀಗೆ ಶ್ರೀಮದ್ ಭಾಗವತದ ನವಮಸ್ಕಂಧದಲ್ಲಿ ಅನೇಕ ರಾಜರ ಕಥೆಗಳನ್ನು ಹೇಳ್ತಾರೆ. ಹರಿವಂಶದಲ್ಲಿ ಅನೇಕ ರಾಜರ ಕಥೆಗಳೆಲ್ಲ ಬರುತ್ತೆ. ಆ ಎಲ್ಲ ರಾಜರ ಕಥೆಗಳನ್ನು ಹೇಳುವುದರ ಉದ್ದೇಶವೇ ಆ ರಾಜರಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದು ಅಂತಹ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾನೆ, ಆ ಭಗವಂತನ ಸಾಮರ್ಥ್ಯ ಹೇಗಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ ರಾಜರ ಮಹಿಮೆಯೇ ಹೀಗಾದರೆ ಭಗವಂತನ ಮಹಿಮೆ ಇನ್ನೆಷ್ಟೋ ಅದ್ಭುತ ಅಂತ ತಿಳಿಸುವುದಕ್ಕೆ ಆ ಎಲ್ಲ ರಾಜರ ಕಥೆಗಳನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ವೈಷ್ಣವಾನಂತು ಚರಿತಂ ವಿಷ್ಣೋದ್ರೇಕಾಯ ಕಥ್ಯತೆ. ಆ ವಿಷ್ಣು ಭಕ್ತರಾದ ರಾಜರ ಕಥೆಗಳನ್ನು ಕೇಳಿದರೆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಹೆಚ್ಚು ಬರುತ್ತೆ ಅನ್ನುವುದಕ್ಕಾಗಿ ರಾಜರ ಕಥೆಗಳನ್ನು ಹೇಳ್ತಾರೆ ಅಂತ. ಅದೇ ರೀತಿ ಋಷಿಗಳು, ಜ್ಞಾನಿಗಳು, ಮುನಿಗಳು
ಯತಿಗಳು ದಾಸರು ಇವರೆಲ್ಲರಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿದೆ ಅನ್ನೋದಕ್ಕಾಗಿ ಅವರ ಮಹತ್ವವನ್ನು ನಾವು ಕಾಣುತ್ತೇವೆ. ಆ ಮಹತ್ವವನ್ನು ಕಂಡಾಗ ಅವರಿಗೆ ಆ ಮಹತ್ವವನ್ನು ಕೊಟ್ಟ ಪರಮಾತ್ಮನನ್ನು ನಾವು ಸ್ಮರಿಸಬೇಕು. ಆಗ ಗುರುಗಳಿಗೆ ಸಂತೋಷವಾಗುತ್ತೆ. ಈ ಮಹತ್ವ ಕೇವಲ ಗುರುಗಳ ಮಹತ್ವ ಅಂತ ತಿಳಿದರೆ ಗುರುಗಳಿಗೆ ಸಂತೋಷವಾಗುವುದಿಲ್ಲ. ಅದು ಗುರುಗಳಲ್ಲಿ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನ, ಸರ್ವೋತ್ತಮನಾದ ಶ್ರೀಹರಿಯ ಶ್ರೀಮನ್ನಾರಾಯಣನ ಮಹಿಮೆ ಎಂಬುದಾಗಿ ನಾವು ತಿಳಿದಾಗ ಗುರುಗಳಿಗೆ ಸಂತೋಷವಾಗುತ್ತೆ. ಈ ದೃಷ್ಟಿಯಲ್ಲಿ ಇವತ್ತು ನಾವು ರಘುವರಿಯರ ಮಹಿಮೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಏನಿದರ ಹಿನ್ನೆಲೆ? ರಘುವರಿಯ ತೀರ್ಥ ಶ್ರೀಪಾದಂಗಳವರು ಇದೇ ಆಷಾಢ ಕೃಷ್ಣ ಪಂಚಮಿ ಮಳೆಗಾಲ, ನೀರು ಭಾರೀ ಪ್ರವಾಹದಿಂದ ಹರಿಯುವಂತಹ ಕಾಲ, ಮಹಾಪ್ರವಾಹಿನಿ ಭೀಮ. ಈ ಶ್ಲೋಕವನ್ನು ರಘುವರಿಯರ ಸ್ಮರಣೆಯನ್ನು ಮಾಡುವ ಭಕ್ತರೆಲ್ಲ ತಿಳಿದಿದ್ದೀರಿ. ಚಿಂತನೆ ಮಾಡಿ, ಭೀಮಾ ನದಿಗೆ ಮಹಾಪ್ರವಾಹ ಬರುವ ಪ್ರಸಂಗ ಯಾವುದು? ಅದು ಮಳೆಗಾಲ, ಒಳ್ಳೆ ಮಳೆ, ಆಷಾಢ ಕೃಷ್ಣ ಪಂಚಮಿ. ಆ ದಿನ ಈ ಮಹಿಮೆ ಜಗತ್ತಿಗೆ ತಿಳಿದು ಬಂದಿದೆ, ಬೆಳಕಿಗೆ ಬಂದಿದೆ. ಅವರಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ದೇವರನ್ನು ಪ್ರಾರ್ಥಿಸಿ ದೇವರಿಂದ ವರ ಪಡೆಯುವ ಒಂದು ಶಕ್ತಿ, ಯೋಗ್ಯತೆ ಅವರಲ್ಲಿದೆ. ಅದಕ್ಕೊಂದು ಅವಕಾಶ ಸಿಕ್ಕಿದ್ದು ಅದು ಈ ಆಷಾಢ ಕೃಷ್ಣ ಪಂಚಮಿಯ ದಿನದಂದು. ಭೀಮಾ ನದಿಯ ತೀರದಲ್ಲಿ ರಘುವರಿಯ ತೀರ್ಥ ಶ್ರೀಪಾದಂಗಳವರು ವಾಸವಾಗಿದ್ದಾರೆ. ಅಂತಹ ಭೀಮಾ ನದಿ ತೀರದಲ್ಲಿ ವಾಸವಾಗಿರುವ ಪ್ರಸಂಗದಲ್ಲಿ ಕೆಲವರು ಸಂಪತ್ತನ್ನು ಪಡೆದುಕೊಳ್ಳಬೇಕು, ಇವರ ಹತ್ತಿರ ಇದ್ದದ್ದನ್ನು ಕಸಿದುಕೊಳ್ಳಬೇಕು ಅನ್ನುವಂತಹ ಸಂಚು ಹಾಕಿದ್ದಾರೆ. ಆ ಒಂದು ದುರಾಲೋಚನೆಯಿಂದ ಇವರ ಹತ್ತಿರ ಇರುವಂತಹ ದೇವರ ಪೆಟ್ಟಿಗೆ ಸಂಪತ್ತು ಏನಿದೆ ಅದನ್ನು ಕಸಿದುಕೊಳ್ಳಬೇಕು ಅಂತನ್ನುವ ದುರಾಲೋಚನೆಯಿಂದ ಇವರ ಬೆನ್ನು ಹತ್ತಿದ್ದಾರೆ. ರಘುವರಿಯ ತೀರ್ಥ ಶ್ರೀಪಾದಂಗಳವರಿಗೆ ಯಾವುದೇ ಭಯ ಇಲ್ಲ. ಕಾರಣ, ದೇವರ ಮೇಲೆ ವಿಶ್ವಾಸ ಇದೆ, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ಇದೀಗ ಪ್ರಾರಂಭದಲ್ಲಿ ದಾಸವಾಣಿಯನ್ನು ಹೇಳುವಾಗ ಹೇಳಿದರು ಶ್ರೀನಿವಾಸಾಚಾರ್ಯರು, ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ನೀವೆಲ್ಲ ಅದನ್ನು ಕೇಳಿದಿರಿ. ರಘುವರಿ ತೀರ್ಥ ಶ್ರೀಪಾದಂಗಳವರು ಈ ಅನುಸಂಧಾನವನ್ನು ಜೀವನದಲ್ಲಿ ಪೂರ್ಣವಾಗಿ ಅಳವಡಿಸಿಕೊಂಡವರು. ಅನುಸಂಧಾನವನ್ನು ಅಳವಡಿಸಿಕೊಂಡದ್ದು ಮಾತ್ರ ಅಲ್ಲ, ಅನುಸಂಧಾನದ ಫಲವನ್ನು ಪಡೆದವರು. ದೇವರು ನಮಗೆ ರಕ್ಷಣೆ ಮಾಡುವುದಕ್ಕಿರುವಾಗ ನಾವೇಕೆ ಭಯಪಡಬೇಕು ಅಂತ ಅಷ್ಟು ವಿಶ್ವಾಸ ಅವರು. ರಘುವರಿ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಈ ಒಂದು ತತ್ವದ ಬಗ್ಗೆ ಚಿಂತನೆ ಮಾಡಿದ್ದೇವೆ ನಾವು. ಎಷ್ಟು ವಿಶ್ವಾಸ ಇರಬೇಕು ಅವರಿಗೆ, ಯಾವ ಮಟ್ಟದಲ್ಲಿರಬೇಕು? ಮಹಾಪೂರ ಇದೆ, ಭರ್ಪೂರವಾಗಿ ಹರಿಯುವಂತಹ ನದಿಯೊಳಗೆ ಕಾಲಿಡ್ತಾ ಇದ್ದಾರೆ, ಏನು ಧೈರ್ಯ ಅವರಿಗೆ? ಈ ನದಿ ನನಗೆ ದಾರಿ ಕೊಡುತ್ತೆ ಎನ್ನುವಂತಹ ವಿಶ್ವಾಸ ಇರಬೇಕಲ್ಲ. ಕಾಲಿಡೋದು ಇಟ್ಬಿಡೋಣ, ದಾಟಿದರೆ ಸರಿ, ಎಲ್ಲ ಹರ್ಕೊಂಡು ಹೋದರೆ ಹೋಯಿತು. ಈ ರೀತಿ ಕಾಲಿಟ್ಟವರಲ್ಲ, ದೇವರನ್ನು ನಂಬಿದರೆ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತನ್ನುವಂತಹ ಪರಿಪೂರ್ಣವಾದ ವಿಶ್ವಾಸ ರಘುವರಿ ತೀರ್ಥ ಶ್ರೀಪಾದಂಗಳವರಲ್ಲಿ. ಜೀವನದಲ್ಲಿ
ನಾವು ಇನ್ನೇನನ್ನೂ ಗಳಿಸಲು ಸಾಧ್ಯವಾಗದಿದ್ದರೆ ತೊಂದರೆ ಇಲ್ಲ, ದೇವರಲ್ಲಿ ವಿಶ್ವಾಸವನ್ನು ಮಾತ್ರ ಗಳಿಸಬೇಕು. ಇದಕ್ಕೆ ವಿಪರೀತ, ಇನ್ನೆಲ್ಲವನ್ನು ಗಳಿಸಿ ಈ ವಿಶ್ವಾಸವೊಂದನ್ನು ಗಳಿಸದೇ ಇದ್ದರೆ ಜೀವನ ಬರಡು. ಶಾಸ್ತ್ರದ ದೃಷ್ಟಿಯಲ್ಲಿ ಸಂಪತ್ತು ಬೇಕಾದಷ್ಟಿದೆ, ಹಣ ಬೇಕಾದಷ್ಟಿದೆ, ಮನೆ ದೊಡ್ಡದಿದೆ, ವಾಹನಗಳು ಭಾರಿ, ಕೈ ಕೆಳಗೆ ಕೆಲಸ ಮಾಡುವವರು ಲೆಕ್ಕ ಇಲ್ಲದಷ್ಟು, ಅಧಿಕಾರ ಬಹಳ ದೊಡ್ಡದು, ವಿಶ್ವಾಸ ಇಲ್ಲ, ಶೂನ್ಯ. ದೃಢವಾದ ವಿಶ್ವಾಸ ಇದೆ ದೇವರಿಗೆ, ಅಧಿಕಾರವಿಲ್ಲ, ಹಣ ಇಲ್ಲ, ಕೈ ಕೆಳಗೆ ಜನ ಇಲ್ಲ, ಮನೆ ಇಲ್ಲ, ವಾಹನ ಇಲ್ಲ, ಏನಿಲ್ಲ, ಆದರೂ ಎಲ್ಲ ಇದ್ದ ಹಾಗೆ, ಅದು ಪರಿಪೂರ್ಣತೆ. ವಿಶೇಷವಾಗಿ ಆಸ್ತಿಕ ಮಹಾಶಯರು, ಅದರಲ್ಲಿಯೂ ಶಾಸ್ತ್ರದ ಶ್ರವಣ ಮಾಡಿದವರು, ಶಾಸ್ತ್ರದ ಅಧ್ಯಯನ ಮಾಡುವವರು, ಈ ತರಹದ ದೃಢವಾದ ವಿಶ್ವಾಸವನ್ನು ದೇವರಲ್ಲಿ ಪಡೆದುಕೊಳ್ಳಬೇಕು. ಇದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ ಮಹಾನುಭಾವರು ರಘುವರೇ ತೀರ್ಥ ಶ್ರೀಪಾದಂಗಳವರು. ತಮ್ಮ ಉಪದೇಶದಿಂದ ಮಾತ್ರವಲ್ಲ, ತಮ್ಮ ಆಚರಣೆಯಿಂದ, ತಮ್ಮ ಕೃತಿಯಿಂದ, ತಮ್ಮ ನಡೆಯಿಂದ, ನುಡಿಯಿಂದಲೂ ತಿಳಿಸಿದವರು, ನಡೆಯಿಂದಲೂ ತಿಳಿಸಿದವರು. ಏನದು ನಡೆ? ಮಹಾಪ್ರವಾಹದ ಮಧ್ಯದಲ್ಲಿ ನಡೆ. ಏನಿರಬೇಕು ಅವರ ವಿಶ್ವಾಸ? ಆ ವಿಶ್ವಾಸದೊಳಗಿನ ಒಂದು ತುಣುಕು ನಮಗೆ ಬಂದರೆ ಸಾಕು. ಅದಕ್ಕೋಸ್ಕರ ಈ ಮಹಿಮೋತ್ಸವ ಇವತ್ತು ಸಮಾಜದಲ್ಲಿ ದೇವರಲ್ಲಿ ವಿಶ್ವಾಸ ಇದೆ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ದೇವರಲ್ಲಿ ನಂಬಿಕೆ ಇದೆ, ಜನರಿಗೆ ವಿಶ್ವಾಸ ಇದೆ. ಆದರೆ ಇನ್ನಷ್ಟು ಆ ವಿಶ್ವಾಸ ದೃಢವಾಗಬೇಕು, ಇನ್ನಷ್ಟು ವಿಶ್ವಾಸ ಬೆಳೆಯಬೇಕು. ಎಂಥದೇ ಕಷ್ಟ ಬಂದರೂ ದೇವರ ಗುರುಗಳ ಸ್ಮರಣೆಯಿಂದ ನಾನು ದಾಟುತ್ತೇನೆ ಎನ್ನುವಂತಹ ನಂಬಿಕೆ ಬಹಳಷ್ಟು ದೃಢವಾದರೆ ಇನ್ನಷ್ಟು ಆಪತ್ತುಗಳನ್ನು ದಾಟಿ, ವಿಪತ್ತುಗಳನ್ನು ದಾಟಿ, ಎಲ್ಲ ತರಹದ ಸಂಪತ್ತು ಸಮೃದ್ಧಿಗಳನ್ನು ಪಡೆದು ಭಗವಂತನ ಅನುಗ್ರಹದಿಂದ ಸಾಧನೆಯನ್ನು ಮಾಡಿ ಶ್ರೇಷ್ಠವಾದಂತಹ ಗುರಿಯನ್ನು ತಲುಪಬಹುದು. ಆ ದೃಷ್ಟಿಯಲ್ಲಿ ನಮ್ಮ ಸಮಾಜದಲ್ಲಿ ರಘುವರಿಯ ತೀರ್ಥ ಶ್ರೀಪಾದಂಗಳವರಂತಹ ಮಹಾಜ್ಞಾನಿಗಳ ಅನುಗ್ರಹ, ಅವರ ಆದರ್ಶ, ಅವರ ಪ್ರೇರಣೆ ಇವುಗಳೆಲ್ಲ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ರಘುವರಿಯ ಮಹಿಮೋತ್ಸವದ ಆಚರಣೆಯನ್ನು ಮಾಡ್ತಾ ಇದ್ರು. ಅಂತಹ ವಿಶ್ವಾಸದಿಂದ ರಘುವರಿಯ ತೀರ್ಥ ಶ್ರೀಪಾದಂಗಳವರು ನಡೆದು ಆ ನದಿ ಮಧ್ಯದಲ್ಲಿ ದಾರಿಯನ್ನು ಪಡೆದಿದ್ದಾರೆ. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ ಮುದ ಮುದ. ಬಹಳ ಸಂತೋಷದಿಂದ ಭೀಮಾ ನದಿ ದಾರಿ ಕೊಟ್ಟಳಂತೆ. ಇಲ್ಲಿ ಅವರ ವಿಶ್ವಾಸ ಇದೊಂದು ನಮಗೆ ದೊಡ್ಡ ಆದರ್ಶ. ಇದರ ಜೊತೆಗೆ ಇಲ್ಲೊಂದು ತಾತ್ವಿಕವಾದ ಚಿಂತನವನ್ನು ನಾವು ಮಾಡಬೇಕು. ಏನು ರಘುವರೇ ತೀರ್ಥ ಶ್ರೀಪಾದಂಗಳವರ ಅನುಸಂಧಾನ, ಏನು ಚಿಂತನ, ಏನು ಪ್ರಸಂಗ? ಒಂದೊಂದು ಮಾಸಕ್ಕೆ ಪರಮಾತ್ಮ ತನ್ನ ಒಂದೊಂದು ರೂಪಗಳನ್ನು ನಿಯಮನ ಮಾಡುವುದಕ್ಕೋಸ್ಕರ ಅಂತ ಇಟ್ಟಿದ್ದಾನೆ. ಮಾರ್ಗಶೀರ್ಷ ಮಾಸದಿಂದ ಪ್ರಾರಂಭ, ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ. ಆಷಾಢ ಮಾಸದಲ್ಲಿ ಆಷಾಢದಿಂದ ಶ್ರಾವಣ, ಶ್ರಾವಣ ಮಾಸದಲ್ಲಿ ಶ್ರೀಧರ. ಈಗ ನಿನ್ನೆ ಆಷಾಢ ಪೌರ್ಣಿಮಾ, ಗುರು ಪೌರ್ಣಿಮಾ
ಅಲ್ಲಿಯವರೆಗೆ ವಾಮನ. ಆಷಾಢ ಪೌರ್ಣಿಮಾದಿಂದ ಶ್ರಾವಣ ಮಾಸದ ಪೌರ್ಣಿಮಾ ತಿಥಿಯವರೆಗೆ ಶ್ರೀಧರ. ಅಮಾವಾಸ್ಯಾದಿಂದ ಅಮಾವಾಸ್ಯಕ್ಕೆ ಮಾಸ ಮುಗಿಯಿತು ಅಂತ ಲೆಕ್ಕ ಒಂದು. ಆದರೆ ಮಾಸ ಧರ್ಮಗಳ ಪರಿಪಾಲನೆಯನ್ನು ಮಾಡುವುದಕ್ಕೆ, ಸ್ನಾನದ ನಿಯಮವನ್ನು ಪರಿಪಾಲನೆ ಮಾಡುವುದಕ್ಕೆ, ಇನ್ನಿತರ ಆಚರಣೆಗಳಿಗೆ ಪೌರ್ಣಿಮೆಯಿಂದ ಪೌರ್ಣಿಮೆ, ಆಷಾಢ ಪೌರ್ಣಿಮೆ ನಿನ್ನೆ ಮುಗಿಯಿತು, ಅವತ್ತಿನಿಂದ ಶ್ರಾವಣ ಪೌರ್ಣಿಮೆಯವರೆಗೆ ಇದು ಶ್ರಾವಣ ಮಾಸದ ಧರ್ಮಗಳನ್ನು ಪರಿಪಾಲನೆ ಮಾಡುವುದಕ್ಕುಂಟು. ಈ ಶ್ರಾವಣ ಮಾಸಕ್ಕೆ ನಿಯಾಮಕನಾದ ದೇವತೆ ಯಾರು? ಶ್ರೀಧರ. ಭೀಮಾನದಿಗೆ ಅಂತರ್ಯಾಮಿಯಾದಂತಹ ಒಂದು ಭಗವಂತನ ರೂಪ ಇದೆ, ಅದು ಯಾವುದು ಅಂದರೆ ಶ್ರೀಧರ. ಒಂದೊಂದು ನದಿಯಲ್ಲಿ ಪರಮಾತ್ಮ ಒಂದೊಂದು ರೂಪದಿಂದ ಇದ್ದಾನೆ. ಗಂಗೆಯಲ್ಲಿ ಮಾಧವ, ಯಮುನೆಯಲ್ಲಿ ಕೃಷ್ಣ, ಸರಯೂ ನದಿಯಲ್ಲಿ ರಾಮ, ತುಂಗಭದ್ರಾ ನದಿಯಲ್ಲಿ ವರಾಹ, ಭೀಮಾ ನದಿಯಲ್ಲಿ ಶ್ರೀಧರ, ಪಿನಾಕಿನಿಯಲ್ಲಿ ಕೇಶವ, ಹೀಗೆಲ್ಲ ಇದೆ. ಈಗ ನಾವು ಆಲೋಚನೆ ಮಾಡಬೇಕಾದದ್ದು ಭೀಮಾ ನದಿ. ಶ್ರೀಧರ ಭೀಮಾ ನದಿಯಲ್ಲಿರುವಂತಹ ಭಗವಂತನ ಒಂದು ರೂಪ. ಆಷಾಢ ಮಾಸಕ್ಕೆ ನಿಯಾಮ, ಆಷಾಢ ಮಾಸ ಅಂದರೆ ಆಷಾಢ ಕೃಷ್ಣ ಪಂಚಮಿ ಅಂದರೆ ಅದು ಶ್ರಾವಣ ಮಾಸದ ಲೆಕ್ಕದಲ್ಲಿ ಬರುತ್ತದೆ. ಆಷಾಢ ಪೌರ್ಣಿಮೆಯಿಂದ ಶ್ರಾವಣ ಪೌರ್ಣಿಮೆಯವರೆಗೆ ಇರುವಂತಹ ಈ ಮಾಸ ಅಂದರೆ ಶ್ರಾವಣ ಮಾಸ. ಶ್ರಾವಣ ಮಾಸಕ್ಕೆ ನಿಯಾಮಕನಾದ ದೇವತೆ ಶ್ರೀಧರ. ಭೀಮಾ ನದಿಯ ದಡದಲ್ಲಿ ಬಂದು ನಿಂತಿದ್ದಾರೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ಆ ಭೀಮಾ ನದಿಯನ್ನು ನೋಡ್ತಾ ಇದ್ದಾರೆ. ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನ ಅವರಿಗೆ ಬರ್ತಾ ಇದೆ. ಶ್ರೀಧರ, ಶ್ರೀಧರ, ಈ ಕಾಲ ನಿಯಾಮಕನಾದವನು ನೀನೇ ಶ್ರೀಧರ, ಈ ನದಿಯಲ್ಲಿದ್ದಂಥವನು ನೀನೇ ಶ್ರೀಧರ. ಕಾಲ ನಿಯಾಮಕನಾದ ಭಗವಂತನೇ, ನದಿಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ, ನೀನೇ ನಾನು ಹೆಗಲಲ್ಲಿ ಹೊತ್ತಂತಹ ದೇವರ ಪೆಟ್ಟಿಗೆಯಲ್ಲಿಯೂ ಇದ್ದೀಯ. ಯಾಕೆ ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ತಾವು ಪೂಜೆ ಮಾಡಿ ಅನುಗ್ರಹಿಸಿ ಕೊಟ್ಟಂತಹ ಏನೆಲ್ಲ ಪ್ರತಿಮೆಗಳಿವೆ, ಶಾಲಿಗ್ರಾಮಗಳಿವೆ, ಅದರಲ್ಲಿ ಶ್ರೀಧರ ಶಾಲಿಗ್ರಾಮ ಒಂದು. ಲಕ್ಷ್ಮೀ ನಾರಾಯಣ ಶ್ರೀ ಹಯಮುಖ ದಧಿಕೃದ್ವಾಮನ ಶ್ರೀಧರ ಇಶುವ್ಯಾಸಾಶಾ ಜೇತ್ರ ರಾಮಾವನಿ ಜನಿ ಸಹಿತ ಶ್ರೀ ಜಗನ್ ಮೂಲರಾಮನ್ ವಂದೇ ಶ್ರೀರಾಮನಿಷ್ಕಾಮಿತಮತಿ ನುತ ಸತ್ ಪಂಚ ಸೌದರ್ಶನಾಖ್ಯಾನ್ ಪಂಚಾರ್ಯಂಕ ದ್ವಿಮಾಣಂ ಭುಜಯುಗ ಸಹಿತಂ ಹ್ಯಕ್ಷಯಾಖ್ಯಂಚ ಪಾತ್ರಂ. ಅಲ್ಲಿ ಲಕ್ಷ್ಮೀನಾರಾಯಣ ಶಾಲಿಗ್ರಾಮ ಅಂತ ಶ್ರೀಮಠದಲ್ಲಿ ನಿತ್ಯದಲ್ಲಿ ಶ್ರೀಮದ್ ಆಚಾರ್ಯರಿಗಿಂತಲೂ ಪ್ರಾಚೀನವಾದದ್ದು, ಪರಂಪರೆಯಿಂದ ಬಂದದ್ದು, ಶ್ರೀಮದ್ ಆಚಾರ್ಯರು ಪೂಜೆ ಮಾಡಿದ್ದು, ಪದ್ಮನಾಭತೀರ್ಥರಿಗೆ ಅನುಗ್ರಹ ಮಾಡಿ ಕೊಟ್ಟಂತಹದ್ದು. ಅದಕ್ಕೆ ಕಾಮಧೇನು ಲಕ್ಷ್ಮೀನಾರಾಯಣ ಅಂತಾರೆ. ಲಕ್ಷ್ಮೀನಾರಾಯಣ ಶಾಲಿಗ್ರಾಮ ಅಂತ ಯಾವುದಕ್ಕೆ ಹೇಳಬೇಕು ಅಂದರೆ, ಯಾವ ಶಾಲಿಗ್ರಾಮದಲ್ಲಿ ಒಂದೇ ವದನದಲ್ಲಿ ನಾಲ್ಕು ಚಕ್ರಗಳಿರುತ್ತದೆ ಅದಕ್ಕೆ ಲಕ್ಷ್ಮೀನಾರಾಯಣ ಅಂತ. ಒಂದು ವದನದಲ್ಲಿ ಎರಡು ಚಕ್ರ, ಇನ್ನೊಂದು ವದನದಲ್ಲಿ ಎರಡು ಚಕ್ರ, ಹೀಗೆ ನಾಲ್ಕು ಚಕ್ರ ಇದ್ದರೆ ಅದು ಜನಾರ್ದನ ಶಾಲಿಗ್ರಾಮವಾಗುತ್ತೆ. ಆದರೆ ಒಂದೇ ವದನದಲ್ಲಿ ನಾಲ್ಕು ಚಕ್ರಗಳಿದ್ದರೆ ಅದಕ್ಕೆ ಲಕ್ಷ್ಮೀನಾರಾಯಣ ಅಂತ. ಮೇಲೆರಡು ಚಕ್ರಗಳು, ಕೆಳಗೆ ಎರಡು ಚಕ್ರಗಳು, ವದನ ಒಂದು. ಒಂದೇ ವದನ ನಾಲ್ಕೂ ಚಕ್ರಗಳು ಮೇಲೇನೇ ಇದ್ದರೆ, ಎರಡು ಮೇಲೆ ಎರಡು ಕೆಳಗೆ ಅಲ್ಲ, ಮೇಲೆ ನಾಲ್ಕು ಚಕ್ರಗಳಿದ್ದರೆ ಅದಕ್ಕೆ ಕಾಮಧೇನು ಲಕ್ಷ್ಮೀನಾರಾಯಣ ಅಂತ. ಕಾಮಧೇನು ಆಕಳು, ಅದರ ಕೆಚ್ಚಲು ಹೇಗೆ ನಾಲ್ಕು ಮೇಲೆ ಇರುತ್ತೆ, ಹಾಗೆ ಆಕಳಿನ ಕೆಚ್ಚಲಿನಂತೆ ನಾಲ್ಕೂ ಚಕ್ರಗಳು ಮೇಲೇ ಇದ್ದರೆ ಕಾಮಧೇನು ಲಕ್ಷ್ಮೀನಾರಾಯಣ. ಅದು ಬಹಳ ಅಪರೂಪ, ಕೆಲವೇ ಕಡೆಗೆ ಇರುತ್ತೆ, ಇರೋದಿಲ್ಲ ಅಂತಲ್ಲ, ಅಪರೂಪಕ್ಕೆ ಇರುತ್ತೆ.
ಅಂತಹ ಕಾಮಧೇನು ಲಕ್ಷ್ಮೀನಾರಾಯಣ ಶಾಲಿಗ್ರಾಮವನ್ನು ಶ್ರೀಮದಾಚಾರ್ಯರು ನಿತ್ಯದಲ್ಲಿ ಪೂಜೆ ಮಾಡಿದ್ದನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಕೊಟ್ಟಿದ್ದಾರೆ. ಇದು ಒಂದು. ಎರಡನೆಯದು ಹಯಗ್ರೀವ ಶಾಲಿಗ್ರಾಮ, ಲಕ್ಷ್ಮೀ ಹಯಗ್ರೀವ. ಕೇವಲ ಹಯಗ್ರೀವ, ಕವಳ ಇದ್ದರೆ ಲಕ್ಷ್ಮೀ ಹಯಗ್ರೀವ ಅಂತ. ಆ ಲಕ್ಷ್ಮೀ ಹಯಗ್ರೀವ ಶಾಲಿಗ್ರಾಮವನ್ನು ಕೊಟ್ಟಿದ್ದಾರೆ. ದಧಿಕೃದ್ವಾಮನ ಅಂತ ದಧಿವಾಮನ ಶಾಲಿಗ್ರಾಮವನ್ನು, ಇನ್ನೊಂದು ಶ್ರೀಧರ ಶ್ರೀಧರ ಶಾಲಿಗ್ರಾಮವನ್ನು ಕೂಡ ಶ್ರೀಮದಾಚಾರ್ಯರು ಪೂಜೆ ಮಾಡಿದ್ದು. ಅದು ಪರಂಪರೆಯಲ್ಲಿ ಪದ್ಮನಾಭತೀರ್ಥರಿಗೆ ಕೊಟ್ಟದ್ದು ಶ್ರೀಮಠದಲ್ಲಿ, ಶ್ರೀಮದ್ ಉತ್ತರಾದಿ ಮಠದಲ್ಲಿ ಇವತ್ತಿಗೂ ಇದೆ. ಅದನ್ನು ನಿತ್ಯದಲ್ಲಿ ಪೂಜೆ ಮಾಡು. 28 ಒಟ್ಟು ಭಗವಂತನ ಅಧಿಷ್ಠಾನಗಳು, ಭಗವಂತನ ಪೂಜೆಗಾಗಿ ಬಳಸುವ ಭಗವಂತನ ವಿಶೇಷ ಸನ್ನಿಧಾನಕ್ಕೂ ಪಾತ್ರವಾದ ಅಧಿಷ್ಠಾನಗಳು ಒಟ್ಟು 28. ಅದರಲ್ಲಿ ಈಗ ನಾವು ಚಿಂತನೆ ಮಾಡಬೇಕಾದದ್ದು ಶ್ರೀಧರ ಶಾಲಿಗ್ರಾಮ. ಭಗವರಿ ತೀರ್ಥರು ಅದನ್ನು ಚಿಂತನೆ ಮಾಡಿದ್ದಾರೆ. ಆ ರಾಮದೇವರ, ಮೂಲ ರಾಮದೇವರ, ಮೂಲ ಸೀತಾದೇವಿಯರ, ದಿಗ್ವಿಜಯ ರಾಮದೇವರ ಹಾಗೂ ವಂಶರಾಮದೇವರು, ಪ್ರಸನ್ನ ವಿಠಲ ದೇವರು, ಈ ಕಡೆಗೆ 5 ವ್ಯಾಸಮುಷ್ಟಿಗಳು, ಈ ಎಲ್ಲ ಶಾಲಿಗ್ರಾಮಗಳು, 5 ಸುದರ್ಶನಗಳು, 5 ಚಕ್ರಾಂಕಿತಗಳು, ಇವುಗಳೆಲ್ಲ ಇರುವಂತಹ ಪೆಟ್ಟಿಗೆ, ಆ ಪೆಟ್ಟಿಗೆಯಲ್ಲಿ ಶ್ರೀಧರ ಶಾಲಿಗ್ರಾಮ ಇದೆ. ಅದನ್ನು ರಘುವರಿ ತೀರ್ಥರು ಚಿಂತನೆ ಮಾಡ್ತಾ ಇದ್ದಾರೆ. ಶ್ರೀಧರ, ನೀನು ಒಳಗೇ ಇದ್ದೀಯ ದೇವರ ಪೆಟ್ಟಿಗೆಯಲ್ಲಿ. ನಿತ್ಯದಲ್ಲಿ ಶ್ರೀಮದಾಚಾರ್ಯರಿಗಿಂತಲೂ ಪುರಾತನವಾಗಿ ಶ್ರೀಮದಾಚಾರ್ಯರಿಂದ ಪದ್ಮನಾಭತೀರ್ಥರನ್ನು ಮೊದಲು ಮಾಡಿಕೊಂಡು ನಮ್ಮ ಗುರುಗಳಾದ ರಘುನಾಥ ತೀರ್ಥರವರೆಗೆ ಈಗ ಯಥಾಶಕ್ತಿ ನಮ್ಮಿಂದಲೂ ಪೂಜೆಯನ್ನು ನಿತ್ಯದಲ್ಲಿ ಸ್ವೀಕಾರ ಮಾಡ್ತಾ ಇರುವಂತಹ ಮಹಾನುಭಾವನೆ ಶ್ರೀಧರ, ನೀನು ನನ್ನ ಹೆಗಲ ಮೇಲಿದ್ದು ನನ್ನ ಜೊತೆಗಿದ್ದು ನಿತ್ಯದಲ್ಲಿ ನಿನ್ನ ಪೂಜೆಯನ್ನು ಮಾಡಿ ಸ್ಮರಣೆ ಮಾಡಿ ಅಂತರ್ಯಾಮಿ ರೂಪದ ಜೊತೆಗೆ ಐಕ್ಯ ಚಿಂತನೆ ಮಾಡ್ತೇನೆ ಎನ್ನುವ ದೃಷ್ಟಿಯಲ್ಲಿ ನನ್ನ ಹೃದಯದೊಳಗೂ ಇದ್ದು ನಾನು ಹೊತ್ತ ಪೆಟ್ಟಿಗೆಯಲ್ಲಿಯೂ ಶಾಲಿಗ್ರಾಮ ರೂಪದಲ್ಲಿದ್ದು ನಿನ್ನನ್ನು ಹೊತ್ತುಕೊಂಡು ನಾನು ನಡೆಯುವಾಗ ನೀನೇ ನನ್ನನ್ನು ನದಿಯಲ್ಲಿ ಮುಳುಗಿಸಿದರೆ ಈ ನದಿ ಬೇರೆಯಲ್ಲ, ನೀನೇ ನದಿಯಲ್ಲಿದ್ದೀಯ. ಯೋಸೌ ಸರ್ವಗತೋ ವಿಷ್ಣು ಚಿತ್ ಸ್ವರೂಪಿ ನಿರಂಜನ, ಚೈತನ್ಯ ರೂಪದಿಂದ ನೀನೇ ಶ್ರೀಧರ, ಈ ನದಿಯಲ್ಲಿಯೂ ಇದ್ದೀಯ, ಈ ಕಾಲದಲ್ಲಿಯೂ ನೀನೇ ಇದ್ದೀಯ. ಕಾಲಾಂತರ್ಯಾಮಿಯಾಗಿ ನದಿಯಲ್ಲಿ ಅಂತರ್ಯಾಮಿಯಾಗಿ ನನ್ನೊಳಗೆ ಅಂತರ್ಯಾಮಿಯಾಗಿ ಈ ಶಾಲಿಗ್ರಾಮದೊಳಗೂ ನೀನಿದ್ದು ನನ್ನನ್ನು ಮುಳುಗಿಸುವುದು ಅಂದರೆ ಎಲ್ಲಿಯ ನ್ಯಾಯ? ದಯೆ ತೋರಬಾರದೆ ಅಂತ ಒಂದು ಪ್ರಾರ್ಥನೆಯನ್ನು ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅಂದು ಅಲ್ಲಿ ಸಲ್ಲಿಸಿದ್ದಕ್ಕೆ ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ಮುದ. ಆ ಶ್ರೀಧರ ಅಂದರೆ ಬೇರೆ ಶಾಲಿಗ್ರಾಮ ಇದ್ರೆ ದಾರಿ ಕೊಡ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯವಲ್ಲ. ವಿಶೇಷವಾಗಿ ಆ ಐಕ್ಯ ಚಿಂತನವನ್ನು ಮಾಡಿದ್ದಾರೆ ಆ ಶ್ರೀಧರ ರೂಪಿಯಾದ ಪರಮಾತ್ಮ. ನದಿಯಲ್ಲಿ ಇದ್ದವನೇ ಪೂಜನೀಯವಾದ ಶಾಲಿಗ್ರಾಮದಲ್ಲಿಯೂ ಇದ್ದವ. ಇವರ ಪ್ರಾರ್ಥನೆಗೆ, ಇವರು ನಿತ್ಯ ಮಾಡುವ ಅಭಿಷೇಕ ಅರ್ಚನೆಗೆ ಪ್ರಸನ್ನನಾಗಿ ದಾರಿಯನ್ನು ಕೊಟ್ಟು ರಘುವರಿಯ ತೀರ್ಥ ಶ್ರೀಪಾದಂಗಳವರಿಗೆ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ನಾವಿಲ್ಲಿ ಚಿಂತನೆ ಮಾಡಬೇಕು. ಮಹಾಪ್ರವಾಹಿನೀ ಭೀಮ ಯಸ್ಯ ಮಾರ್ಗ ಮದಾನ್ಮುದ ರಘುವರಿಯೋ ಮುದಂ ದದ್ಯಾತ್ ಕಮಿತಾರ್ಥಪ್ರದಾಯಕಃ. ಭೀಮಾ ನದಿಯಲ್ಲಿ ಶ್ರೀಧರ ಎಂಬ ಭಗವಂತನ ರೂಪ ಇದೆ. ಅದೇ ರೂಪವನ್ನೇ ನಿತ್ಯದಲ್ಲಿ ಪೂಜೆ ಮಾಡುವವರು ರಘುವರಿ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಿದ್ದೇವೆ. ಶ್ರೀಧರ ಎಂಬ ಶಬ್ದದ ಅರ್ಥ ಏನು? ಶ್ರೀ ಶ್ರೀ ಅಂದರೆ ಸಂಪತ್ತು. ಆ ಸಂಪತ್ತನ್ನು ಧಾರಣೆ ಮಾಡಿದವ. ಪ್ರಸಂಗ ಏನಿತ್ತು? ಕಳ್ಳರು ಸಂಪತ್ತನ್ನು ದೋಚಿಕೊಳ್ಳುವುದಕ್ಕೆ ಬಂದದ್ದು. ಈಗ ಮಾಡಬೇಕಾದದ್ದೇನು? ಸಂಪತ್ತು ಅಂದರೆ ದುಡ್ಡು ಕಾಸು ಅಲ್ಲ, ದೇವರ ಪೆಟ್ಟಿಗೆಯೇ ದೊಡ್ಡ ಸಂಪತ್ತು. ಅದಕ್ಕಿಂತ ದೊಡ್ಡ ಸಂಪತ್ತಿನ್ನೇನು? ದೇವರೇ ಸಂಪತ್ತು. ಪುರಂದರದಾಸರು ಹೇಳಿಲ್ವ, ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ,
ನಮ್ಮ ಭಾಗ್ಯ ನಾರಾಯಣ, ನಮ್ಮ ಭಾಗ್ಯ ನಾರಾಯಣ ಅಂದಿದ್ದಾರೆ. ಅದೇ ಸಂಪತ್ತು, ನಾರಾಯಣನೇ ದೊಡ್ಡ ಸಂಪತ್ತು. ನಾರಾಯಣನ ಸ್ಮರಣೆಯೇ ಸಂಪತ್ತು ಅಂತಾರೆ. ಇನ್ನು ನಾರಾಯಣ ಸಂಪತ್ತು ಅಂತ ಹೇಳೋದೇನು? ವಿಪದೋ ನೈವ ವಿಪದ, ಸಂಪದೋ ನೈವ ಸಂಪದ. ವಿಪದ್ ವಿಸ್ಮರಣಂ ವಿಷ್ಣೋಃ, ಸಂಪನ್ನ ನಾರಾಯಣ ಸ್ಮೃತಿ. ದೇವರ ಸ್ಮರಣೆಯೇ ಸಂಪತ್ತು, ದೇವರ ವಿಸ್ಮರಣೆಯೇ ವಿಪತ್ತು. ದೇವರ ಸ್ಮರಣೆಯೇ ಸಂಪತ್ತು ಅಂದರೆ ದೇವರೇ ಸಂಪತ್ತು ಅಂತ ಇನ್ನೇನು ಹೇಳೋದು? ಅಂತಹ ಶ್ರೀ ಅಂದರೆ ದೇವರೆಂಬ ಸಂಪತ್ತು. ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು ಹೇಳ್ತಾರೆ, ಸ್ವರೂಪ ಶ್ರೀಹಿ ತಥಾ ಭಾರ್ಯ. ಶ್ರೀ ಎರಡು ತರಹದ್ದಿದೆ. ಪರಮಾತ್ಮನ ಸ್ವರೂಪಭೂತವಾದ ಶ್ರೀ ಒಂದು, ಲಕ್ಷ್ಮೀದೇವಿ ಒಂದು ಬೇರೆ. ಶ್ರೀ ಅಂದರೆ ಪರಮಾತ್ಮನ ಸ್ವರೂಪವೇ ಶ್ರೀ. ಪರಮಾತ್ಮನ ಅಧೀನಳಾದ ಮಹಾಲಕ್ಷ್ಮಿ, ಅವಳು ಶ್ರೀ. ಈಗ ಶ್ರೀ ಇಬ್ಬರೂ ಇದ್ದಾರೆ, ಮೂಲ ರಾಮದೇವರು ಇದ್ದಾರೆ, ಮೂಲ ಸೀತಾದೇವಿಯೂ ಇದ್ದಾಳಲ್ಲಿ. ಹೀಗಾಗಿ ಶ್ರೀ ಮೂಲ ರಾಮದೇವರು, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರು, ಶ್ರೀ ಮೂಲ ಸೀತಾದೇವಿ, ಇದೇ ಶ್ರೀ ಸಂಪತ್ತು. ಈ ಶ್ರೀ ಇಂತಹ ಸಂಪತ್ತನ್ನು ಧಾರಣೆ ಮಾಡುವಂತಹ ದೇವರು ಶ್ರೀಧರ. ಆ ಸಂಪತ್ತು ಆಚೆ ಈಚೆ ಹೋಗದೇ ಇದ್ದಂತೆ ನೋಡಿಕೊಳ್ಳುವ ಪರಮಾತ್ಮ ಅವನು ಶ್ರೀಧರ. ರಘುವರ್ಯ ತೀರ್ಥರಂದರು ಭೀಮಾನದಿಯಲ್ಲಿ ಅಂತರ್ಯಾಮಿಯಾದ ಶ್ರೀಧರನೇ. ಹೆಸರು ಶ್ರೀಧರ, ಲೌಕಿಕ ಸಂಪತ್ತನ್ನು ಮಾತ್ರ ಅಲ್ಲ, ದೈವೀ ಸಂಪತ್ತನ್ನು, ದೇವನೆಂಬ ಸಂಪತ್ತನ್ನು, ಆ ದೇವನ ಅಧೀನಳಾದ ದೈವೀ ಸಂಪತ್ತು, ದೈವೀಶೇಷ ಗುಣಮಯಿ ಮಮ ಮಾಯಾದುರತ್ಯಯ, ಅಂತಹ ದೈವೀ ಸಂಪತ್ತು ಮೂಲ ಸೀತಾದೇವಿ, ದೇವನೆಂಬ ನೀನೇ ಸಂಪತ್ತು. ಇಂತಹ ಶ್ರೀ ದೈವೀ ಸಂಪತ್ತನ್ನು ರಕ್ಷಣೆ ಮಾಡುವ ಕಾರಣಕ್ಕೆ ಶ್ರೀಧರ ಅಂತ ಹೆಸರಿಟ್ಟುಕೊಂಡ ಸ್ವಾಮಿಯೇ, ನಾನು ನಿನ್ನಲ್ಲಿ ಕಾಲಿಟ್ಟಾಗ ನನ್ನನ್ನೇ ಕೊಚ್ಚಿಕೊಂಡು ಹೋದರೆ ನಿನ್ನ ಶ್ರೀಧರ ಎಂಬ ಹೆಸರು ಸಾರ್ಥಕವಾದೀತೆ ಅಂತ ಪ್ರಾರ್ಥನೆ ಸಲ್ಲಿಸಿದರು ಅಂತನ್ನುವುದರೊಳಗೆ ಶ್ರೀಧರನ ಅನಂತ ಕಾರುಣ್ಯ, ಭಕ್ತರು ಮಾಡುವ ಪ್ರಾರ್ಥನೆಗೆ ಪರಮಾತ್ಮ ಪ್ರಸನ್ನನಾಗಿ, ಹೌದು ಭಕ್ತರೇ, ರಘುವರಿಯರೇ, ನಿಶ್ಚಿತವಾಗಿಯೂ ನಾನು ಶ್ರೀಧರ, ನಿಮ್ಮೊಳಗೂ ಇದ್ದೇನೆ, ನಿಮ್ಮ ಹೆಗಲ ಮೇಲೂ ಇದ್ದೇನೆ, ನದಿಯಲ್ಲಿಯೂ ಇದ್ದೇನೆ, ಕಾಲದಲ್ಲಿಯೂ ಇದ್ದೇನೆ, ಸರ್ವತ್ರ ವ್ಯಾಪ್ತನಾಗಿದ್ದೇನೆ. ನಿಶ್ಚಿತವಾಗಿಯೂ ನಿಮ್ಮಲ್ಲಿರುವ ಶ್ರೀ ಸಂಪತ್ತನ್ನು ಧಾರಣೆ ಮಾಡುತ್ತೇನೆ, ಅದರ ಹಾನಿಯನ್ನು ನಾನು ಮಾಡುವುದಕ್ಕೆ ಬಿಡುವುದಿಲ್ಲ, ಚಿಂತೆ ಮಾಡಬೇಡಿ ಎನ್ನುವ ದೃಷ್ಟಿಯಲ್ಲಿ ಪರಮಾತ್ಮ ತಾನು ತನ್ನ ಅಧೀನವಾದ ಆ ನದಿಯ ಗಾತ್ರ ಅರ್ಥಾತ್ ಆ ನದಿಯ ಎತ್ತರವನ್ನು ಆಳವನ್ನು ಕಡಿಮೆ ಮಾಡಿ ಸುಲಭವಾಗಿ ಇವರು ನಡೆದು ಮುಂದೆ ಸಾಗುವಂತೆ ವ್ಯವಸ್ಥೆ ಮಾಡಿದ್ದಾನೆ. ಇದು ಆ ಭಗವಂತನ ಅದ್ಭುತವಾದ ಕಾರುಣ್ಯ, ಅದ್ಭುತವಾದ ಶಕ್ತಿ. ಯಾಕೆ ಅಂದರೆ ಕೇವಲ ಇವರಿಗಾಗಿ ನದಿ ದಾರಿ ಬಿಟ್ಟಿತು ಅಂದರೆ ಸಾಕಾಗುವುದಿಲ್ಲ. ಇವರ ಜೊತೆಗೆ ಕಳ್ಳರು ಹಿಂದೆ ಬಂದರೆ ಪ್ರಯೋಜನ ಏನು? ಇವರಿಗೆ ದಾರಿ ಬಿಟ್ಟಿರಬೇಕು, ಅವರಿಗೆ ಬಿಟ್ಟಿರಬಾರದು. ಇವರು ಇವರ ಪರಿವಾರ ಮುಂದೆ ಸಾಗುವಾಗ ದಾರಿ ಕೊಟ್ಟಿದೆ ನದಿ, ಹಿಂದಿನ ಕಳ್ಳರು ಬರುವುದಕ್ಕೆ ದಾರಿ ಬಿಟ್ಟಿಲ್ಲ. ಅವರು ಪ್ರಯತ್ನ ಮಾಡಿದರೆ ವಿಫಲರಾಗಿ ಕೊಚ್ಚಿಕೊಂಡು ಹೋದರು, ಇವರು ಮಾತ್ರ ಸುರಕ್ಷಿತವಾಗಿ ಸಾಗಿದ್ದಾರೆ ಅಂತಂದರೆ ಇದು ಭಗವಂತನ ಕಾರುಣ್ಯವೇ ಸರಿ, ಪರಮಾತ್ಮನ ಅದ್ಭುತವಾದ ಶಕ್ತಿಯೇ ಸರಿ. ಇದು ನಮಗೊಂದು ದೊಡ್ಡ ಸಂದೇಶವನ್ನು ಕೊಡುತ್ತದೆ, ಬಹಳ ದೊಡ್ಡ ಸಂದೇಶವನ್ನು ಕೊಡುತ್ತದೆ. ನದಿ ಒಂದೇ, ಒಬ್ಬರನ್ನು ದಾಟುವುದಕ್ಕೆ ಬಿಟ್ಟಿದೆ, ಇನ್ನೊಬ್ಬರನ್ನು ಬಿಟ್ಟಿಲ್ಲ. ಪ್ರಕೃತಿ ಒಂದೇ, ಕೆಲವರಿಗೆ ಅದು ಬಂಧಕ, ಇನ್ನು ಕೆಲವರಿಗೆ ಬಂಧಕ ಅಲ್ಲ. ಇದೇ ಪ್ರಕೃತಿಯ ಮಧ್ಯದಲ್ಲಿ ಮಹಾಮಹಾಜ್ಞಾನಿಗಳಿದ್ದಾರೆ, ಭಕ್ತರಿದ್ದಾರೆ, ಅವರಿಗೇನು ಈ ಪ್ರಕೃತಿಯಿಂದ
ಬಂಧನ ಆಗುವುದಿಲ್ಲ, ಸುಮ್ಮನೆ ಇರ್ತಾರೆ. ಭಗವಂತನ ಸಂಕಲ್ಪ ಅಂತಿರ್ತಾರಷ್ಟೇ. ಈ ಸುತ್ತಮುತ್ತಲಿನ ಪ್ರಾಕೃತಿಕ ಪದಾರ್ಥಗಳ ಆಕರ್ಷಣೆ ಸೆಳೆತ ಅವರಿಗಿರೋದಿಲ್ಲ, ಅದನ್ನು ಮೀರಿ ನಿಂತಿರ್ತಾರೆ. ಪ್ರಕೃತಿಯ ಬಂಧವನ್ನು ಮೀರಿ ನಿಂತಿರ್ತಾರೆ, ಆದರೆ ಇರೋದು ಪ್ರಕೃತಿಯೊಳಗೆ ಇರ್ತಾರೆ. ಇದೆಲ್ಲ ಪ್ರಕೃತಿಯೇ, ಸುತ್ತಮುತ್ತ ಕಾಣುವುದೆಲ್ಲ ಈ ಪಂಚಮಹಾಭೂತಗಳಿಂದ ನಿರ್ಮಿತವಾದದ್ದು. ಎಲ್ಲವೂ ಭೌತಿಕ, ಎಲ್ಲವೂ ಪ್ರಾಕೃತ. ಈ ಮಧ್ಯದಲ್ಲಿ ಸಾಮಾನ್ಯರೂ ಇರ್ತಾರೆ, ಜ್ಞಾನಿಗಳೂ ಇರ್ತಾರೆ. ಜ್ಞಾನಿಗಳಿಗೆ ಮಾತ್ರ ಅದು ತಕ್ಕ ಮಟ್ಟಿಗೆ ಬಂಧಕ. ಮೊಳಕಾಲಷ್ಟೇ ನೀರಿದ್ದ ಹಾಗೆ ತಕ್ಕ ಮಟ್ಟಿಗೆ ಬಂಧಕ. ಅಜ್ಞಾನಿಗಳಿಗೆ ಎಷ್ಟು ಬಂಧಕವೋ ಅಷ್ಟು ಅವರಿಗೆ ಬಂಧಕ ಅಲ್ಲ. ನವೈ ಜನೋ ಜಾತು ಕಥಂಚ ನಾವ್ರಜೇತ್ ಮುಕುಂದ ಸೇವೀ ಅನ್ಯಪದಂಗ ಸಂಸ್ಕೃತಿಂ. ಶ್ರೀಮದ್ ಭಾಗವತ ಹೇಳುತ್ತದೆ. ಶ್ರೀಮನ್ಯಾಯ ಸುಧಾದಲ್ಲಿ ಶ್ರೀಮಟ್ಟಿಕಾಕೃತ್ಪಾದರು ಈ ಶ್ಲೋಕವನ್ನು ಉದಾಹರಣೆ ಮಾಡುತ್ತಾರೆ. ನವೈ ಜನೋ ಜಾತು ಕಥಂಚ ನವ್ರಜೇತ್ ಮುಕುಂದ ಸೇವೀ ಅನ್ಯಪದಂಗ ಸಂಸ್ಕೃತಿಂ. ಮುಕುಂದನ ಸೇವೆಯನ್ನು ಮಾಡುವವರು, ಭಗವಂತನ ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡವರು ಸಂಸಾರದೊಳಗಿದ್ದರೂ ಇಲ್ಲದಂತೆ ಇರ್ತಾರೆ, ಇದ್ದರೂ ಇಲ್ಲದೇ ಇರೋ ಹಾಗಿರ್ತಾರೆ, ಅಷ್ಟು ನಿರ್ಲಿಪ್ತವಾಗಿರ್ತಾರೆ. ಅವರಿಗೆ ಇಲ್ಲಿಯ ಯಾವುದೇ ಅಡ್ಡಿ ಆತಂಕಗಳು, ದುಃಖ ದುಮ್ಮಾನಗಳು ಬರೋದಿಲ್ಲ. ಆ ರೀತಿಯಲ್ಲಿ ಜ್ಞಾನಿಗಳಿರ್ತಾರೆ ಅಂತ ಇದನ್ನು ರಘುವರಿ ತೀರ್ಥರು ತೋರಿಸಿಕೊಟ್ಟರು. ಅವರೂ ನಡೆದಿದ್ದಾರೆ, ಹಿಂದೆ ಕಳ್ಳರು ನಡೆದಿದ್ದಾರೆ, ಕಳ್ಳರು ಮುಳುಗಿದರು, ಇವರು ದಾಟಿದರು. ಭಗವಂತನ ಸೇವೆಯನ್ನು ಮಾಡಿ, ಭಗವಂತನ ಧ್ಯಾನವನ್ನು ಮಾಡಿ, ಪರಮಾತ್ಮನನ್ನು ನೀವು ನಂಬಿ ಶ್ರದ್ಧೆಯಿಟ್ಟು ನಡೆಯಿರಿ. ನೀವು ಈ ಸಂಸಾರದೊಳಗಿದ್ದರೂ ಕೂಡ ನಿಮಗೆ ಕಷ್ಟವಾಗದಂತೆ ದೇವರು ನಿಮ್ಮನ್ನು ರಕ್ಷಣೆ ಮಾಡುತ್ತಾನೆ, ನಿಮ್ಮನ್ನು ತೇಲಿಸ್ತಾನೆ, ದಾಟಿಸ್ತಾನೆ. ಶ್ರದ್ಧೆ ಇಲ್ಲದೆ ನಂಬದೆ ಕೆಡಬೇಡಿ. ನಂಬಿ ಕೆಟ್ಟವರಿಲ್ಲವೋ, ನಂಬದೇ ಕೆಟ್ಟರೆ ಕೆಡಲಿ, ನಂಬಿ ಕೆಟ್ಟವರಿಲ್ಲವೋ ಅಂತನ್ನುವ ಸಂದೇಶವನ್ನು ರಘುವರಿಯ ತೀರ್ಥ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತನ್ನುವ ಒಂದು ಸಣ್ಣ ಅನುಸಂಧಾನವನ್ನು ಇವತ್ತು ರಘುವರಿಯ ತೀರ್ಥರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.